ಮದ್ದೂರು ಪಟ್ಟಣದಲ್ಲಿ ಕೆಲಸ ಮಾಡುತ್ತಿರುವ ಪೊಲೀಸರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 2017ರಲ್ಲಿ ಸುಮಾರು 24 ಕೋಟಿ ವೆಚ್ಚದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗಳ ಕಾಮಗಾರಿಯನ್ನು ಸರ್ಕಾರ ಶುರು ಮಾಡಿತ್ತು. ಆದರೆ ನಿರಂತರ 3 ವರ್ಷ ಕಳೆದರೂ ಈ ಕಾಮಗಾರಿಗಳು ಪೂರ್ಣವಾಗಿಲ್ಲ ಮತ್ತು ಪೊಲೀಸರ ಕ್ವಾರ್ಟರ್ಸ್ ಕನಸು ನನಸಾಗಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ. ಹೌದು, ಮದ್ದೂರು ಪಟ್ಟಣ ಹಾಗೂ ಸುತ್ತಮುತ್ತ ಕೆಲಸ ನಿರ್ವಹಿಸುತ್ತಿರುವ ಆರಕ್ಷಕರ ಅನುಕೂಲಕ್ಕೆ 2017ರಲ್ಲಿ ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಹತ್ತಿರ 24 ಮನೆಗಳ ಕಾಮಗಾರಿಯನ್ನು ಸರ್ಕಾರ ಕೈಗೊಂಡಿತ್ತು. ಮೊದಲಿದ್ದ 42 ಮನೆಗಳು ವಾಸಯೋಗ್ಯವಲ್ಲದ ಕಾರಣ ಅಲ್ಲಿದ್ದ ಪೊಲೀಸರನ್ನು ತೆರವುಗೊಳಿಸಿ ಬಾಡಿಗೆ ಮನೆಗಳಿಗೆ ಕಳುಹಿಸಲಾಗಿತ್ತು. ಆದರೆ ಸರ್ಕಾರ ನಡೆಸುತ್ತಿರುವ ನಿಧಾನಗತಿಯ ಕಾಮಗಾರಿಯ ದಿಸೆಯಿಂದ ಸುಸಜ್ಜಿತ ಮನೆಗಳಲ್ಲಿ ವಾಸ ಮಾಡುವ ಪೊಲೀಸರ ಬಯಕೆ ಮರೀಚಿಕೆಯಾಗಿದೆ. ಪಟ್ಟಣದಲ್ಲಿ ವಾಸಿಸಲು ಕನಿಷ್ಠ 5-6 ಸಾವಿರ ಬಾಡಿಗೆ ಪೀಕಬೇಕಾಗಿರುವ ಕಾರಣದಿಂದ ಪೊಲೀಸರು ಸಂಸಾರ ಮತ್ತು ಮಕ್ಕಳನ್ನು ಊರಲ್ಲೇ ಬಿಟ್ಟು ಸಣ್ಣ ಬಾಡಿಗೆ ರೂಮು ಹಿಡಿದು ದಿನ ದೂಡುತ್ತಿದ್ದಾರೆ. ಸರ್ಕಾರದ ನಿಧಾನಗತಿ ಕಾಮಗಾರಿಯಿಂದ ಪೊಲೀಸರ ಮನೆ ಹೊಂದುವ ಆಸೆ ಕಮರುತ್ತಿದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂಸಾರದ ದೃಷ್ಟಿಯಿಂದ ಆಡಳಿತ ಶೀಘ್ರವಾಗಿ ಕಾಮಗಾರಿ ಕೈಗೊಂಡು ಬೇಗನೆ ಮನೆ ದೊರಕಿಸಿಕೊಡಬೇಕು ಎಂಬುದು ಪೊಲೀಸರ ಕೂಗಾಗಿದೆ. ಕೆಲ ಮೂಲಗಳ ಪ್ರಕಾರ ಗುತ್ತಿಗೆದಾರರಿಗೆ ಹಣ ಪಾವತಿಸದ ಕಾರಣ ಕೆಲಸ ನಿಂತಿದ್ದು ಸಣ್ಣ ಪುಟ್ಟ ಕೆಲಸಗಳಷ್ಟೇ ಉಳಿದಿವೆ ಎನ್ನಲಾಗಿದೆ. ಪೊಲೀಸ್ ಇಲಾಖೆಯಿಂದ ಈ ಕಟ್ಟಡ ಏನು ಕಾಮಗಾರಿ ನಡೀತದೆ ಅದು ಕಳಪೆಯಿಂದ ಕೂಡಿದೆ. ಹಾಗೂ ಇದು ಮದ್ದೂರು ಪೊಲೀಸ್ ಇಲಾಖೆಯವರಿಗೆ ಇದು ವಸತಿಗೆ ಕಟ್ಟಬೇಕು ಅಂದ್ಬಿಟ್ಟು ಇದು ಮಾಡಿದ್ರು. ಅವರು ಇವನೇನು 2 ವರ್ಷ ಆಗದೆ ಇನ್ನು ಯಾವುದೇ ಥರದ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈಗ ಮದ್ದೂರು ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಪೊಲೀಸ್ ಇಲಾಖೆಯವ್ರಿಗೆ ಏನು ಈ ಮನೆಗಳು ಹಸ್ತಾಂತರ ಏನು ಮಾಡ್ತಲ್ಲ, ಅದರಿಂದ ಅವರು ಈಗ ಬೇಗ ಬೇಗ ಕಾಮಗಾರಿಗೆ ಮುಗಿಸಿ ಅವ್ರಿಗೆ ಹಸ್ತಾಂತರ ಮಾಡಬೇಕು. ಹಾಗೂ ಇಲ್ಲೆಲ್ಲ ಗಿಡ ಗಂಟೆಗಳ ಬೆಳೆದು ಎಲ್ಲ ಹಾಳಾಯ್ತದೆ. ಆಮೇಲೆ ಇವರೇನಪ್ಪ ಅಂದರೆ ಕಟ್ಟು ಕಟ್ ಮಾಡೋದ್ರಿಂದ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೆಲಸನೇ ಇದು ಮಾಡಿ ಪೂರ್ಣ ಮಾಡಲಿಲ್ಲ, ಎಲ್ಲ ಸಿಟಿಲಾಗೊಳ್ತದೆ. ಅಲ್ಲೇ ಇಲ್ಲೆಲ್ಲ ಬೆಳಕಂದು ಅಲ್ಲ ಹಳೆ ಪೊಲೀಸ್ ಇಲಾಖೆಯಲ್ಲಿ ಏನಿತ್ತು ಅದೆಲ್ಲ ಡೆಮಲೈಸ್ ಮಾಡಿ ಇದು ಕಟ್ಟಕ್ಕೆ ಶುರು ಮಾಡಿದ್ರು. ಆದರೂ 2 ವರ್ಷ 3 ವರ್ಷ ಆದರೂ ಇದು ಇದೇ ಆಗಲಿಲ್ಲ, ಕ್ಲಿಯರನ್ನೇ ಮಾಡಲಿಲ್ಲ ಅವರು. ಅದರಿಂದ ಪೊಲೀಸ್ ಇಲಾಖೆಯವ್ರಿಗೆ ಪಾಪ ಅವರು ಅಲ್ಲಿ ಇಲ್ಲಿ ಮನೆ ಮಾಡ್ಕೊಂಡು ಆಮೇಲೆ ಕ್ವಾರ್ಟರ್ಸಲ್ಲಿ ಎಲ್ಲೆಲ್ಲ ಇದು ಮಾಡ್ತಾವ್ರೆ. ಅದರಿಂದ ಇವ್ರಿಗೆ ಬೇಗ ಬೇಗ ಇದು ಮಾಡಿ ಇವರಿಗೆ ಆ ಮನೆ ಹಸ್ತಾಂತರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಮಹೇಶ್ ಗುಂಡಾ ಅಂತ.